ಎಕ್ಸಿಟ್ ಪೋಲ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ಹೆಸರು ಹಾಗೂ ವಿಷಯ ಕೂಡ ಹೌದು. ಪ್ರತಿಷ್ಠಿತ ಚಾನೆಲ್ಗಳು ಮಾಡೋ ಅವಾಂತರ ಒಂದೆರಡಲ್ಲ. ಹೌದು, ನೀವು ಗೋಧಿ ಮೀಡಿಯಾ ಮೋದಿ ಪರವಾಗಿನೇ ನೀವು ಭಜನೆ ಮಾಡೋದು ಅನ್ನೋದು ಸಹ ಗೊತ್ತಿದೆ. ಆದ್ರೆ ಭಜನೆ ಮಾಡೋದು ಮಾಡ್ತೀರಾ, ಜನ ಒಂದಿಷ್ಟು ನಂಬೋ ರೀತಿಯಾದ್ರೂ ಮಾಡಿ. ಇದೇ ರೀತಿ ಫೇಕ್ ನಂಬರ್ಸ್ ಗಳನ್ನ ಕೊಟ್ರೆ 400 ಪಾರ್ ಅಲ್ಲ 600 ಪಾರ್ ಬೇಕಿದ್ರು ಗೆಲ್ಬಹುದು. ಈಗಾಗಲೇ ಹಲವಾರು ಗೋಧಿ ಮೀಡಿಯಾಗಳನ್ನ ಬಿಟ್ಟು ಸ್ವತಂತ್ರ ಮಾಧ್ಯಮದ ಕಡೆ ಜನ ಮುಖ ಮಾಡ್ತಿದ್ದಾರೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಜನರೇ ನಿಮ್ಗೆ ಪಾಠ ಕಲಿಸ್ತಾರೆ. ನಮಸ್ಕಾರ, ADINA.com ಸ್ವಾಗತ. ನಾನು GM ಪವಿತ್ರ. ಎಕ್ಸಿಟ್ ಪೋಲ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ಹೆಸರು ಹಾಗೂ ವಿಷಯ ಕೂಡ ಹೌದು. ಎಕ್ಸಿಟ್ ಪೋಲ್ ಬಗ್ಗೆ ಯಾಕೆ ಇಷ್ಟು ಚರ್ಚೆ ಆಗ್ತಾ ಇದೆ? ತಮ್ಮ ಮಾಲೀಕನನ್ನ ಗೆಲ್ಸೋ ಸಲುವಾಗಿ ಗೋಧಿ ಮೀಡಿಯಾಗಳು ಅವಾಂತರ ಸೃಷ್ಟಿ ಮಾಡಿದೆ. ಒಂದು ರಾಜ್ಯದಲ್ಲಿ 10 ಕ್ಷೇತ್ರ ಇದ್ರೆ ಅದೇ ರಾಜ್ಯದಲ್ಲಿ NDA 16-19 ಸೀಟ್ಗಳನ್ನ ಗೆಲ್ಲತ್ತೆ ಅಂತ ಹೇಳ್ತಾರೆ. ಈ ಮಾತಿಗೆಲ್ಲ ಅರ್ಥ ಇದೆಯಾ? ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಗೋಧಿ ಮೀಡಿಯಾ ಅವಾಂತರವನ್ನ ಮಾಡಿದೆ ಅನ್ನೋದನ್ನ ಇವತ್ತನೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ಪ್ರತಿಷ್ಠಿತ ಚಾನೆಲ್ಗಳು ಮಾಡೋ ಅವಾಂತರ ಒಂದೆರಡಲ್ಲ. ಹೌದು, ನೀವು ಗೋಧಿ ಮೀಡಿಯಾ ಮೋದಿ ಪರವಾಗಿನೇ ನೀವು ಭಜನೆ ಮಾಡೋದು ಅನ್ನೋದು ಸಹ ಗೊತ್ತಿದೆ. ಆದ್ರೆ ಭಜನೆ ಮಾಡೋದು ಮಾಡ್ತೀರಾ, ಜನ ಒಂದಿಷ್ಟು ನಂಬೋ ರೀತಿಯಾದ್ರೂ ಮಾಡಿ. ಈ ಎಕ್ಸಿಟ್ ಪೋಲ್ ನೋಡಿ ನಗಬೇಕೋ ಅಳಬೇಕೋ ಅರ್ಥನೇ ಆಗ್ತಾ ಇಲ್ಲ. ಪ್ರತಿಷ್ಠಿತ ಗೋಧಿ ಮೀಡಿಯಾಗಳಲ್ಲಿ ಒಂದಾದ ಜೀ ನ್ಯೂಸ್ ನ ಎಕ್ಸಿಟ್ ಪೋಲ್ ನೋಡಿದ್ರೆ ದಂಗಾಗೋದು ಗ್ಯಾರಂಟಿ. ಎಕ್ಸಿಟ್ ಪೋಲ್ ಅನ್ನೋದು ಊಹೆ ಮಾತ್ರ. ಎಷ್ಟೋ ಬಾರಿ ಈ ಎಕ್ಸಿಟ್ ಪೋಲ್ ಉಲ್ಟಾ ಹೊಡೆದಂತ ಉದಾಹರಣೆಗಳು ಕೂಡ ಇದೆ. ಆದ್ರೆ ಈ ಊಹೆಯೇ ನಿಜ, ಚುನಾವಣಾ ಆಯೋಗವೇ ರಿಪೋರ್ಟ್ ನೀಡಿದೆ ಅನ್ನೋ ರೀತಿ ಎಲ್ಲಾ ಕಡೆ ಮಾತುಗಳು ಓಡಾಡ್ತಾ ಇದೆ. ಎಲ್ಲಾ ಗೋಧಿ ಮೀಡಿಯಾಗಳು ಮೋದಿ ಮತ್ತೊಮ್ಮೆ, ಮೋದಿ 3.0 ಅಂತೆಲ್ಲ ಸುದ್ದಿ ಮಾಡ್ತಾ ಇದೆ. ಆದ್ರೆ ಸ್ವತಂತ್ರ ಮಾಧ್ಯಮಗಳು ಮಾತ್ರ ಬೇರೆ ರಿಪೋರ್ಟ್ ಕಾರ್ಡ್ ಅನ್ನೇ ಇಟ್ಟಿದೆ. ಈಗಾಗಲೇ ನಮ್ಮ ADINA.com ಕೂಡ ಎಲ್ಲಾ ಮಾಧ್ಯಮಗಳಿಗೆ ಚಾಲೆಂಜ್ ಮಾಡಿದೆ. ಆ ಚಾಲೆಂಜ್ ಅನ್ನ ಅವರು ಒಪ್ಕೊಳ್ತಾರಾ ಇಲ್ವಾ ಅನ್ನೋದು ಅವರ ರಿಪೋರ್ಟ್ ಕಾರ್ಡ್ ನಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಿರ್ಲಿ, ಈಗ ಮಾಧ್ಯಮಗಳ ಸಂಖ್ಯೆ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನೀವು ನಮ್ಮ ಮಾಲೀಕ ಹೇಳಿದ ಹಾಗೆ ಕೇಳಬೇಕು, ಅದೇ ನಿಮ್ಮ ಅಜೆಂಡಾ ಕೂಡ ಹೌದು. ಆದ್ರೆ ಅಟ್ಲೀಸ್ಟ್ ಸ್ವಲ್ಪ ನಿಮ್ಮ ಬುದ್ಧಿ ಆದ್ರೂ ಯೂಸ್ ಮಾಡ್ಬೇಕಲ್ವಾ? ಹರಿಯಾಣದಲ್ಲಿ ಟೋಟಲ್ ಆಗಿ ಎಷ್ಟು ಸೀಟ್ ಇದೆ? ಹರಿಯಾಣದಲ್ಲಿ ಇರೋದೇ 10 ಸೀಟು. ಆದ್ರೆ ಇಲ್ಲಿ NDA ಗೆಲ್ಲೋದು 16-19 ಸೀಟ್ ಅಂತ ಹೇಳ್ತಿದ್ದಾರೆ. 6-9 ಸೀಟು ಎಕ್ಸ್ಟ್ರಾ ಆ್ಯಡ್ ಆಗಿದೆ, ಇಲ್ಲಿಂದ ಬಂತು. ಇನ್ನು ಹಿಮಾಚಲ್ ಪ್ರದೇಶದ ಕತೆ ಕೂಡ ಇದೇ ರೀತಿ. ಹಿಮಾಚಲ್ ಪ್ರದೇಶದಲ್ಲಿ ಇರೋದೇ 4 ಸೀಟು, ಆದ್ರೆ NDA ಇಲ್ಲಿ 6-8 ಸೀಟ್ ಗೆಲ್ಲತ್ತೆ ಅಂತ ಹೇಳ್ತಾರೆ. 2-4 ಸೀಟ್ ಮತ್ತೆ ಎಕ್ಸ್ಟ್ರಾ, ಎಲ್ಲಿಂದ ಇದನ್ನ ಉದುರಿಸ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು News 24 ಚಾನೆಲ್ ಅವರ ಎಕ್ಸಿಟ್ ಪೋಲ್ ನಲ್ಲೂ ಸಹ ಇದೇ ಕತೆ ಆಗಿದೆ. ಮತ್ತೊಂದು ರಾಜ್ಯ ಇದೆ, ಅದೇ ರಾಜಸ್ಥಾನ. ರಾಜಸ್ಥಾನದಲ್ಲಿ ಟೋಟಲ್ ಆಗಿ 25 ಕ್ಷೇತ್ರಗಳು ಇದೆ. ಸರಿ, ನೀವು ಗೋಧಿ ಮೀಡಿಯಾ ಅಲ್ವಾ, 25 BJP ಗೆಲ್ಲತ್ತೆ ಅಂದ್ರೂ ಕೂಡ ಪರವಾಗಿರ್ಲಿಲ್ಲ. ಆದ್ರೆ ಈ ಗೋಧಿ ಮೀಡಿಯಾ ಏನ್ ಹೇಳಿದೆ ಗೊತ್ತಾ? 33 ಸೀಟನ್ನ NDA ಗೆಲ್ಲತ್ತೆ ಅಂತ ಹೇಳಿದೆ. 8 ಸೀಟು ಎಲ್ಲಿಂದ ಬಂತು? ಇದೇ ರೀತಿ ಫೇಕ್ ನಂಬರ್ಸ್ ಗಳನ್ನ ಕೊಟ್ಟು ಪ್ರಜೆಗಳನ್ನ ಮೂರ್ಖರನ್ನಾಗಿ ಮಾಡೋಕ್ ಹೊರಟಿದ್ದಾರೆ ಈ ಮೋದಿ ಅಂಡ್ ಕಂಪನಿ. ಇದೇ ರೀತಿ ಫೇಕ್ ನಂಬರ್ಸ್ ಗಳನ್ನ ಕೊಟ್ರೆ 400 ಪಾರ್ ಅಲ್ಲ 600 ಪಾರ್ ಬೇಕಿದ್ರು ಗೆಲ್ಬಹುದು. ಕೆಲವೊಬ್ರು ಹೇಳ್ಬಹುದು ಇದು ಮಿಸ್ ಆಗೇನಾದ್ರೂ ಆಗಿರ್ಬಹುದೇನೋ ಅಂತ. ಇಷ್ಟೆಲ್ಲ ಅಂಕಿ ಸಂಖ್ಯೆ ಮಿಸ್ ಆದಾಗ ಒಂದಾದ್ರೂ ಬೇರೆ ಪಾರ್ಟಿಗೆ ಹೋಗ್ಬೇಕಿತ್ತಲ್ವಾ? ಎಲ್ಲಾ ಅಂಕಿ ಅಂಶ NDAಗೆ ಮಿಸ್ ಆಗಿ ಹೇಗ್ ಬರೋಕ್ ಸಾಧ್ಯ? ಸೊ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ನೋದಂತೂ ಸತ್ಯ. ಇನ್ನು ಇದಿಷ್ಟು ಗೋಧಿ ಮೀಡಿಯಾದ ರಿಪೋರ್ಟ್ಗಳಾದ್ರೆ 65 ವರ್ಷಗಳಿಂದ ಪ್ರಿಂಟ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂತಹ DB Live News ಕೂಡ ತನ್ನ ರಿಪೋರ್ಟ್ ಅನ್ನ ಕೊಟ್ಟಿದೆ. ಈ ರಿಪೋರ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇಂಡಿಯಾ 255-290 ಸ್ಥಾನಗಳನ್ನ ಗೆಲ್ಲುವಂತ ಸಾಧ್ಯತೆ ಇದೆ. NDA 207-240 ಸೀಟ್ಗಳನ್ನ ಗೆಲ್ಲುವಂತ ಸಾಧ್ಯತೆ ಇದೆ. ಹಾಗೂ 29-51 ಸೀಟ್ಗಳನ್ನ ಉಳಿದವು ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸೊ ಇನ್ನು ರಾಜ್ಯವಾರು ನೋಡೋದಾದ್ರೆ, ತಮಿಳುನಾಡಲ್ಲಿ ಟೋಟಲ್ ಇರುವಂತ 39 ಕ್ಷೇತ್ರಗಳ ಪೈಕಿ ಇಂಡಿಯಾ 37-39 ಸೀಟ್, DMK 1 ಹಾಗೂ NDA 1 ಸೀಟ್ಗಳನ್ನ ಗೆಲ್ಲುವಂತ ಸಾಧ್ಯತೆ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ 48 ಸೀಟ್ಗಳ ಪೈಕಿ ಇಂಡಿಯಾ 28-30 ಸೀಟ್ಗಳು, NDA 18-20 ಸೀಟ್ಗಳನ್ನ ಗೆಲ್ಲಬಹುದು. ಬಿಹಾರದಲ್ಲಿರುವಂತ 40 ಸೀಟ್ಗಳ ಪೈಕಿ ಇಂಡಿಯಾ 24-26 ಸೀಟ್ಗಳು ಹಾಗೂ NDA 14-16 ಸೀಟ್ಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಮಧ್ಯಪ್ರದೇಶದಲ್ಲಿರುವ 29 ಸೀಟ್ಗಳ ಪೈಕಿ ಇಂಡಿಯಾ 3-5 ಸೀಟ್ಗಳು ಹಾಗೂ NDA 24-26 ಸೀಟ್ಗಳನ್ನ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ನಮ್ಮ ಕರ್ನಾಟಕದಲ್ಲಿರುವಂತಹ 28 ಕ್ಷೇತ್ರಗಳನ್ನ ನೋಡೋದಾದ್ರೆ, ಇಂಡಿಯಾ 18-20 ಸೀಟ್ಗಳು, NDA 8-10 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿದ್ದಾರೆ. ಇನ್ನು ಗುಜರಾತ್ನಲ್ಲಿರೋ 26 ಸೀಟ್ಗಳ ಪೈಕಿ NDA 23-25 ಸೀಟ್ಗಳು ಹಾಗೂ ಇಂಡಿಯಾ 1-3 ಸೀಟ್ಗಳನ್ನ ಗೆಲ್ಲಬಹುದು. ಇನ್ನು ರಾಜಸ್ಥಾನದಲ್ಲಿರೋ 25 ಸೀಟ್ಗಳ ಪೈಕಿ 17-19 NDA ಹಾಗೂ 6-8 ಸೀಟ್ಗಳನ್ನ ಇಂಡಿಯಾ ಗೆಲ್ಲಬಹುದು ಅಂತ DB Live News ಅಪ್ಡೇಟ್ ಅನ್ನ ಕೊಟ್ಟಿದೆ.
ಸೊ ನೋಡ್ದಲ್ವಾ, ಎಕ್ಸಿಟ್ ಪೋಲ್ ಒಂದ್ ಚಾನೆಲ್ ಅಲ್ಲಿ ಒಂದ್ ರೀತಿ ಬಂದ್ರೆ ಅದರ ಸ್ವತಂತ್ರ ಮಾಧ್ಯಮಗಳಲ್ಲಿ ಬೇರೆ ರೀತಿನೇ ಇದೆ. ಆದ್ರೆ ಜನರ ದಾರಿ ತಪ್ಪಿಸೋ ಕೆಲಸವನ್ನ ಮೋದಿಜಿ ಗೋಧಿ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಈಗಾಗಲೇ ಹಲವಾರು ಗೋಧಿ ಮೀಡಿಯಾಗಳನ್ನ ಬಿಟ್ಟು ಸ್ವತಂತ್ರ ಮಾಧ್ಯಮದ ಕಡೆ ಜನ ಮುಖ ಮಾಡ್ತಿದ್ದಾರೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಜನರೇ ನಿಮ್ಗೆ ಪಾಠ ಕಲಿಸ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ದಿನ.com ಅಕ್ಯುರೇಟ್ ಮಾಹಿತಿಯನ್ನ ನೀಡಿತ್ತು. ಈ ಬಾರಿಯೂ ಕೂಡ ಕರ್ನಾಟಕದ ಜನರನ್ನ ಮಾತಾಡಿಸಿ ಅವರ ಅಭಿಪ್ರಾಯಗಳನ್ನ ಪಡ್ಕೊಂಡಿದ್ದೇವೆ. ಈಗಾಗಲೇ ಅದರ ಬಗ್ಗೆ ಕೂಡ ನಾವು ವಿಡಿಯೋಗಳನ್ನ ಮಾಡಿದ್ದೇವೆ. ನಮ್ಮ ಈ ದಿನ.com ಮೂಲಕ ನಾವು ಪ್ರತಿಷ್ಠಿತ ಎಲ್ಲಾ ಚಾನೆಲ್ಗಳಿಗೂ ಸಹ ಚಾಲೆಂಜ್ ಸಹ ಮಾಡಿದ್ದೇವೆ. ಈ ದಿನ.com ಸರ್ವೆ ಮಾಡಿದ ಎಲ್ಲಾ ಅಂಕಿಅಂಶಗಳನ್ನ ಜನರ ಮುಂದೆ ಇಡೋಕೆ ನಾವು ಸಿದ್ಧ. ಅದೇ ರೀತಿ ಎಕ್ಸಿಟ್ ಪೋಲ್ ನೀಡಿದಂತ ಎಲ್ಲಾ ಪ್ರತಿಷ್ಠಿತ ಚಾನೆಲ್ಗಳು ಅವರ ಸರ್ವೆಯ ಅಂಕಿ ಅಂಶಗಳನ್ನ ನೀಡೋಕೆ ರೆಡಿ ಇದ್ದಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.